जयति हरिरचिन्त्यः सर्वदेवैकवन्द्यः परमगुरुरभीष्टावप्तिद सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेहगः। समस्त नाम मणिगण षच्चरण पद्यमालय 52ನೇ पद्यवन्न ನಾವಿವತ್ತು ನೋಡ್ತಾ ಇದ್ದೇವೆ। ಷಟ್ ಸಹೋದರ ಷಟ್ ಚರಣ ಚರ ಷಟ್ ಸಪತ್ನಾಹನ್ ಷಡೂರ್ಮಿಹರ ಷಟ್ ಶಕ್ತ್ಯಾತ್ಮಕ ಷಟ್ ಗುಣೇಶ್ವರ षड्ऋतु प्रवह षट्कराभिद षट्परोक्षद षट्कृग षट्शास्त्यप्रय तम षट्सहस्रग नमो। ಇದರಲ್ಲಿ ಕೊನೆಯ ಪಾದದ ಕೊನೆಯ ಎರಡು ನಾಮಗಳು ಇದರಲ್ಲಿ ಸಿಕ್ಕಿಲ್ಲ। ಅದರ ಒಂದು ಸಂಶೋಧನೆ ಆಗಬೇಕಾದದ್ದಿದೆ। ಅರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ। ಷಟ್ ಸಹೋದರ ಷಟ್ ಚರಣರ ಷಟ್ ರಣಚರ ಇದರಲ್ಲಿ ಎಲ್ಲ ಆರು ಎಂಬ ಅಂಕಿಯನ್ನ ತಿಳಿಸುವಂತಹ ಒಂದು ಸುಂದರವಾದ ಪದ್ಯ ಇದು। ಇದರಲ್ಲಿ ಷಟ್ ಸಹೋದರ ಅಂದರೆ ಕೃಷ್ಣ ಪರಮಾತ್ಮನಿಗೆ ಆರು ಜನ ತಮ್ಮಂದಿರು ಅಣ್ಣಂದಿರು ಆಗಿ ಹೋಗಿದ್ದಾರೆ। ಅದು ಏನಾಗುತ್ತೆ ಅಂದರೆ ಕೃಷ್ಣ ಪರಮಾತ್ಮ ಎಲ್ಲ ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿಸಿ ಒಂದು ದಿವಸ ಸೂರ್ಯಗ್ರಹಣ ಆಗುವ ಕಾಲದಲ್ಲಿ ಎಲ್ಲ ಯಾದವರನ್ನ ಕರೆದುಕೊಂಡು ಕುರುಕ್ಷೇತ್ರಕ್ಕೆ ಬಂದ। ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಎಲ್ಲರಿಗೂ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾನೆ। ಎಲ್ಲರೂ ಅಲ್ಲಿ ವಿಶೇಷವಾಗಿ ಸ್ನಾನ ದಾನ ತರ್ಪಣಾದಿಗಳನ್ನ ಮಾಡ್ತಾ ಇದ್ದಾರೆ। ಅಲ್ಲಿಗೆ ಪಾಂಡವರು ಕೂಡ ಬಂದಿದ್ದಾರೆ। ಪಾಂಡವರು ಬಂದಾಗ ಆಗ ದ್ರೌಪದಿ ದೇವಿಯ ಮುಂದೆ ಈ ಷಣ್ಮಹಿಷಿಯರು ಇವರೆಲ್ಲರೂ ಕೂಡ ತಮ್ಮ ಮದುವೆ ಹೇಗೆ ನಡೆಯಿತು, ಕೃಷ್ಣ ಪರಮಾತ್ಮ ಹೇಗೆ ನಮ್ಮನ್ನ ಮದುವೆ ಮಾಡಿಕೊಂಡ, ಅದೆಲ್ಲ ವಿಚಾರವನ್ನ ಆ ಗ್ರಹಣ ಕಾಲದಲ್ಲಿ ಎಲ್ಲ ಗ್ರಹಣದ ಸಮಯ ಮುಗಿದ ಮೇಲೆ ಮಾತಾಡ್ತಾ ಇರ್ತಾರೆ। ಆ ಸಂದರ್ಭದಲ್ಲಿ ದೇವಕಿಗೆ ಈ ವಿಷಯ ಗೊತ್ತಾಗತ್ತೆ, ಏನು ಅಂದ್ರೆ ಮಗನಾಗಿರುವಂತಹ ಕೃಷ್ಣ ಪರಮಾತ್ಮ ಸತ್ತು ಹೋದ ಗುರುಗಳ ಮಗನಾದ ಆ ಸಂದೀಪಿನಿ ಗುರುಗಳ ಮಗನನ್ನ ಕರೆದುಕೊಂಡು ಬಂದ, ಅವನನ್ನ ಬದುಕಿಸಿದ ಎಂಬುದಾಗಿ ಆ ವಿಷಯ ದೇವಕಿ ಗೊತ್ತಾಗತ್ತೆ। ಗೊತ್ತಾದ ತಕ್ಷಣ ಪಾಪ ದೇವಕಿ ಹೋಗಿ ಕೃಷ್ಣ ಪರಮಾತ್ಮನೇ ಕೇಳ್ತಾಳೆ, ಅಲ್ವೋ ಕೃಷ್ಣ, ಅಲ್ಲ ಸ್ವಾಮಿ ಎಂಥ ಕರುಣಾಳು ನೀನು, ಗುರುಗಳ ಹತ್ತಿರ ಕೇವಲ 64 ದಿವಸ ವಾಸ ಮಾಡಿ ಆ 64 ವಿದ್ಯೆಗಳನ್ನ ಕಲ್ತೀಯ, ಕೊನೆಗೆ ಗುರುದಕ್ಷಿಣೆಯಾಗಿ ಸತ್ತು ಹೋದ ಗುರುಗಳ ಮಗನನ್ನ ತಂದು ಕೊಟ್ಟೆಯಂತೆ ಕೇಳಿದೆ ನಾನು, ಅಯ್ಯೋ ನನ್ನ ಆರು ಜನ ಮಕ್ಕಳು ನಿನ್ನ ಸಹೋದರರು ಹುಟ್ಟಿದ ತಕ್ಷಣ ಅವರನ್ನು ಕೊಂದಿದ್ದಾನೆ ಕಂಸ,
ದಯಮಾಡಿ ಅವರನ್ನು ಕರೆದುಕೊಂಡು ಬಾ, ಅವರಿಗೆ ನಾನು ನನ್ನ ಸ್ತನಪಾನವನ್ನು ಮಾಡಿಸ್ಬೇಕು ಅಂತ ತುಂಬ ಆಸೆಯಾಗಿದೆ ಅಂತ ಆ ದೇವಕಿ ತಾನು ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಕೃಷ್ಣ ಪರಮಾತ್ಮ ಹೇಳಿದ, ಏನಮ್ಮ ಯಾರ್ಯಾರ್ದೋ ಮನಸ್ಸಿನ ಅಪೇಕ್ಷೆಯನ್ನು ನಾನು ಪೂರ್ಣ ಮಾಡೋದಕ್ಕಾಗಿ ಬಂದಿದ್ದೇನೆ, ನೀನು ತಾಯಿಯಾಗಿದ್ದೀಯ, ನಿನ್ನ ಅಪೇಕ್ಷೆಯನ್ನು ಯಾಕೆ ನಾನು ಪೂರ್ಣ ಮಾಡಬಾರ್ದು, ಅವಶ್ಯವಾಗಿ ಈಗಲೇ ಕರ್ಕೊಂಡು ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಪಾತಾಳಕ್ಕೆ ಹೋಗ್ತಾನೆ. ಪಾತಾಳಕ್ಕೆ ಹೋದರೆ ಅಲ್ಲಿ ಬಲಿಚಕ್ರವರ್ತಿ, ಆ ಬಲಿಚಕ್ರವರ್ತಿ ಭಗವಂತನಿಗೆ ನಮಸ್ಕಾರ ಮಾಡಿದ, ಪರಮಾತ್ಮನ ಆಗಮನವನ್ನು ಕೇಳ್ತಾನೆ, ಯಾಕೆ ಬಂದಿ ಸ್ವಾಮಿ, ಕಾರಣ ಏನು, ಏನು ವಿಶೇಷ ಅಂತ ಕೇಳಿದಾಗ ಆಗ ಹೇಳ್ತಾನೆ, ಸ್ವಯಂಭೂ ಮನ್ವಂತರದಲ್ಲಿ ಬ್ರಹ್ಮದೇವರ ಮಕ್ಕಳಾಗಿರುವ ಮರೀಚಿಯಲ್ಲಿ ಮರೀಚಿ ಋಷಿಗಳಿಗೆ ಪೂರ್ಣ ಎಂಬ ಪತ್ನಿಯಲ್ಲಿ ಆರು ಜನ ಮಕ್ಕಳು ಹುಟ್ಟಿದ್ರು. ಆರು ಜನ ಮಕ್ಕಳು ಹುಟ್ಟುತ್ತಾರೆ. ತೇ ದೇವಲಂ ಪ್ರಾಹಸತ್ ಕಾರ್ಷ ಹೇತೋಹೋ, ಅವರು ಬಂದು ದೇವಲ ಋಷಿಗಳನ್ನ ಅವಮಾನ ಮಾಡಿಬಿಟ್ಟಿದ್ದಾರೆ, ಅಪಹಾಸ ಮಾಡಿದ್ದಾರೆ. ಆಗ ಅವರು ನೀವು ದೈತ್ಯರ ಮಕ್ಕಳಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ರು. ಹಾಗಾಗಿ ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಬಂದು ಅವಧ್ಯತ್ವವನ್ನ ಪಡೆಯಬೇಕು, ನಾವು ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಆಗ ಬ್ರಹ್ಮದೇವರು ಅವರಿಗೆ ಅವಧ್ಯತ್ವ ವರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಿರಣ್ಯಕಶಿಪು ಬಂದು ಅವರಿಗೆ ಶಾಪ ಕೊಟ್ಟ, ನಾನು ಇಲ್ಲಿ ಸ್ವಯಂ ದೇವರಾಗಿ ಇದ್ದಾಗ ನನ್ನನ್ನು ಬಿಟ್ಟು ನೀವು ಯಾರನ್ನೋ ವರವನ್ನು ಬೇಡ್ತಾ ಇದ್ದೀರಿ, ಆದ್ದರಿಂದಾಗಿ ನೀವು ಭೂಮಿಯಲ್ಲಿ ಹುಟ್ಟಿ ನಿಮ್ಮಪ್ಪನೇ ನಿಮ್ಮನ್ನು ಸಂಹಾರ ಮಾಡಲಿ ಎಂಬುದಾಗಿ ಹಿರಣ್ಯಕಶಿಪುವಿನ ಶಾಪವಾಯಿತು. ಆ ಶಾಪಾನುಸಾರವಾಗಿ ಆ ಆರು ಜನ ಷಡ್ಗರ್ಭರು ಏನಿದ್ದಾರೆ ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿರ್ತಾರೆ. ಆ ಕಾಲನೇಮಿಯೇ ಕಂಸ, ಹಾಗಾಗಿ ಕಾಲನೇಮಿಯೇ ಕಂಸನಾದದ್ದರಿಂದ ಕಂಸನ ಕೈಯಿಂದ ಅವರು ಮರಣವನ್ನು ಹೊಂತಾರೆ. ಅವರು ಸ್ಮರ, ಉದ್ಗೀತ, ಪರಿಶ್ವಂಗ, ಕ್ಷುದ್ರಭುಕ್, ಫಣಿ ಹೀಗೆ ಆರು ಜನ ಮಕ್ಕಳಿರ್ತಾರೆ. ಅವರನ್ನ ಕೃಷ್ಣ ಪರಮಾತ್ಮ ಕರೆದುಕೊಂಡು ಬರ್ತಾನೆ. ಆ ತನ್ನ ಸಹೋದರರನ್ನು ಕರೆದುಕೊಂಡು ಬಂದಾಗ ಪಾಪ ಅವರು ಸಣ್ಣ ಮಗು ರೂಪದಿಂದ ಬರ್ತಾರೆ. ಅವರಿಗೆ ದೇವಕಿ ತನ್ನ ಸ್ತನಪಾನವನ್ನು ಮಾಡಿಸ್ತಾಳೆ. ಆ ಸಂದರ್ಭದಲ್ಲಿ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪೀತಶೇಷಂ ಗದಾಭೃತ. ಕೃಷ್ಣ ಪರಮಾತ್ಮ ತಾನು ಮಗುವಾಗಿದ್ದಾಗ ಯಾವ ದೇವಕಿಯ ಸ್ತನಪಾನವನ್ನ ಮಾಡಿದ್ದ, ದೇವಕಿಯ ಸ್ತನಪಾನವನ್ನ ಮಾಡಿ ಉಳಿದಿದ್ದರಿಂದಾಗಿ ದೇವರು ಸ್ವೀಕಾರ ಮಾಡಿ ಆದ ಮೇಲೆ ಇರುವ ಹಾಲನ್ನ ಈ ಆರು ಜನ ಮಕ್ಕಳು ಸ್ವೀಕಾರ ಮಾಡಿದ್ದರು. ಆದ್ದರಿಂದಾಗಿ ಪರಮಾತ್ಮನ ಸ್ಪರ್ಶದಿಂದ ಭಗವಂತನು ಸ್ವೀಕಾರ ಮಾಡಿದ ಅನ್ನವನ್ನ ಇವರು ಸ್ವೀಕಾರ ಮಾಡಿದ್ದರಿಂದ, ದೇವರು ಸ್ವೀಕಾರ ಮಾಡಿ ಬಿಟ್ಟ ಹಾಲನ್ನ ಇವರು ಸ್ವೀಕಾರ ಮಾಡಿದ್ದರಿಂದ ಇವರಿಗೆ ಮೋಕ್ಷವಾಯಿತು ಎಂಬ ಮಾತನ್ನು ನಾವು ಕೇಳ್ತೇವೆ. ಹಾಗೆ ಷಟ್ ಸಹೋದರರಿಗೆ ಅನುಗ್ರಹ ಮಾಡಿದ ಪರಮಾತ್ಮ ಅವನಿಗೆ ನಾವು ಷಟ್ ಸಹೋದರ ಎಂಬುದಾಗಿ ಕರೆಯಬಹುದು. ಅದಕ್ಕಾಗಿಯೇ ಭಗವಂತನಿಗೆ ನಿವೇದಿತವಾದ ದೇವರು ಸ್ವೀಕಾರ ಮಾಡಿದ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ದಾಸರು ತಿಳಿಸುವ ಹಾಗೆ ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವೋ ಅಂತ ಹೇಳ್ತಾರೆ.
ಹಾಗೆ ಷಡ್ರಣಚರ ದೇವರನ್ನ ಷಡ್ರಣಚರ ಅಂತ ಕರೀತಾರೆ. ಯಾಕೆ? ಮಲ್ಲಯುದ್ಧ, ಗದಾಯುದ್ಧ, ಬಾಣಯುದ್ಧ, ಖಡ್ಗಯುದ್ಧ ಮೊದಲಾದ ಆರು ರಣಗಳಲ್ಲಿ, ಆರು ಯುದ್ಧಗಳಲ್ಲಿ ಪ್ರವೀಣನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಷಡ್ರಣಚರ. ಷಟ್ ಸಪತ್ನಹನ್, ಆರು ಜನ ವೈರಿಗಳನ್ನು ಕೊಂದಿದ್ದಾನೆ ಭಗವಂತನಿಗೆ. ಈ ಯಾವ ಆರು ಜನ ವೈರಿಗಳು ಇಲ್ಲವೇ ಇಲ್ಲ ಭಗವಂತನಿಗೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳೆಂಬಂತಹ ಷಡ್ವೈರಿಗಳು ಇಲ್ಲವೇ ಇಲ್ಲ. ಯಾರು ಆ ದೇವರನ್ನು ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾರೆ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಅಂಥವರಿಗೂ ಕೂಡ ಆರು ವಿಧವಾದ ವೈರಿಗಳು ಯಾವ ಪೀಡೆಯನ್ನು ಕೊಡುವುದಿಲ್ಲ. ಹಾಗಾಗಿ ಭಗವಂತ ಷಟ್ ಸಪತ್ನಹನ್, ಆರು ಜನ ವೈರಿಗಳನ್ನು ಸಂಹಾರ ಮಾಡಿದ್ದಾನೆ. ಷಡೂರ್ಮಿಹರ, ಆರು ತರಹದ ತೆರೆಗಳು, ಊರ್ಮಿಗಳು, ಅವುಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ. ಹಸಿವು, ನೀರಡಿಕೆ, ಶೋಕ, ಮೋಹ, ರಾಗ, ದ್ವೇಷ ಎಂಬಂತಹ ಈ ಆರು ವಿಧವಾದ ಊರ್ಮಿಗಳನ್ನು, ಆರು ವಿಧವಾದ ತೆರೆಗಳನ್ನು, ತರಂಗಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ. ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಎಂಬುದಾಗಿ ಭಾಗವತದಲ್ಲೂ ಕೂಡ ನಾವು ಕೇಳ್ತೇವೆ. ಷಟ್ ಶಕ್ತ್ಯಾತ್ಮಕ ಷಡ್ಗುಣೇಶ್ವರ, ಆರು ವಿಧವಾದ ಶಕ್ತಿ ಉಳ್ಳವನಾಗಿದ್ದಾನೆ ಪರಮಾತ್ಮ. ಭಗವಂತನಿಗೆ ಅನಂತ ಶಕ್ತಿ ಕೃಷ್ಣಸ್ಯ ಅಂತ ಹೇಳ್ತಾರೆ. ಅನಂತ ಶಕ್ತಿ ಉಳ್ಳವನಾಗಿದ್ದಾನೆ ಅವನಿಗೆ. ಆರೇ ಶಕ್ತಿ ಇದೆ, ಏಳೇ ಶಕ್ತಿ ಇದೆ ಅಂತ ಕೇವಲ ಉಪಲಕ್ಷಣ ಅಷ್ಟೆ. ಆ ಅಭಿಪ್ರಾಯದಲ್ಲಿ ದಾಸರು ಷಟ್ ಶಕ್ತ್ಯಾತ್ಮಕ ಷಡ್ಗುಣೈಶ್ವರ, ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸಃ ಶ್ರಿಯಃ, ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಿತಃ ಎಂಬುದಾಗಿ ಷಡ್ಗುಣಗಳು. ಷಡ್ಗುಣಗಳು ಅಂದರೆ ಆರು ವಿಧವಾದ ಗುಣಗಳು, ಅವುಗಳಿಗೆ ಪರಮಾತ್ಮ ಈಶ್ವರನಾಗಿದ್ದಾನೆ. ಷಡ್ ಋತು ಪ್ರವಾಹ, ಆರು ಋತುಗಳನ್ನು ಪರಮಾತ್ಮ ಪ್ರವಾಹಗೊಳಿಸ್ತಾನೆ. ಒಂದೊಂದು ಋತುಗಳಲ್ಲಿ ಭಗವಂತ ಎರಡೆರಡು ತಿಂಗಳು, ಚೈತ್ರ ವೈಶಾಖಾದಿ ಮಾಸಗಳಲ್ಲಿ ಮಾಸ ನಿಯಾಮಕನಾಗಿ ಭಗವಂತ ಎಲ್ಲ ಋತುಗಳನ್ನು ಸರಿಯಾಗಿ ಆಯಾ ಕಾಲದಲ್ಲಿ ಆಯಾ ಪದಾರ್ಥಗಳು ಬೆಳೆಯುವ ಹಾಗೆ ಭಗವಂತ ಆ ಕಾಲನಾಮಕನಾಗಿ ಇದ್ದು ನಡೆಸ್ತಾನೆ. ಚೈತ್ರ ಮಾಸದಲ್ಲಿ ವಸಂತ ಋತು, ಆ ಕಾಲದಲ್ಲಿ ಮಾವಿನ ಹಣ್ಣು ಬೆಳೆಯಬೇಕು. ಪರಮಾತ್ಮ ಆ ಕಾಲದಲ್ಲಿ ಎಂತಹ ರುಚಿ ರುಚಿಯಾದ ಹಣ್ಣನ್ನು ಬೆಳೆಸ್ತಾನೆ. ಗ್ರೀಷ್ಮ ಋತುವಿನಲ್ಲಿ ಇಂತಹ ಸಸ್ಯಗಳು ಬೆಳೆಯಬೇಕು, ಅವುಗಳನ್ನು ಬೆಳೆಸ್ತಾನೆ. ಹೀಗೆ ಒಂದೊಂದು ಋತುಗಳಲ್ಲಿ ಯಾವ್ಯಾವ ಋತುಗಳು ಬಂದಾಗ ಏನೇನು ಮಳೆಯಾಗಬೇಕು, ಬೆಳೆ ಬೆಳಿಬೇಕು, ಯಾವ್ಯಾವ ಕಾರ್ಯಕ್ರಮಗಳು ನಡೀಬೇಕೋ ಅದನ್ನೆಲ್ಲ ಪರಮಾತ್ಮ ಬಿಸಿಲು, ಮಳೆ, ಚಳಿ ಅದರ ತಕ್ಕಂಗೆ ಪರಮಾತ್ಮ ಕೊಡ್ತಾನೆ. ಹಾಗಾಗಿ ಷಡ್ ಋತು ಪ್ರವಾಹ, ಅದೇ ರೀತಿಯಾಗಿ ಷಟ್ಕರಾಭಿಪ, ಆರು ಕೈ ಉಳ್ಳಂತಹ ಪರಮಾತ್ಮ ಷಟ್ ಬಾಹು ಉಳ್ಳವನಾಗಿದ್ದಾನೆ. ಷಟ್ ಪರೋಕ್ಷದ, ಆರು ವಿಧವಾದ ಪರೋಕ್ಷ ಜ್ಞಾನವನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ, ಕೊಡ್ತಾನೆ. ಆಮೇಲೆ ಅದೇ ರೀತಿಯಾಗಿ ಷಟ್ ಕ್ರಿಯೆಗ, ಆರು ತರಹದ ಕ್ರಿಯೆಗಳಲ್ಲಿ ಪರಮಾತ್ಮ ಇದ್ದಾನೆ. ಅಧ್ಯಯನ, ಅಧ್ಯಾಪನ, ಯಜನ,
ಯಾಜನ ದಾನ ಪ್ರತಿಗ್ರಹ ಮೊದಲಾದ ಆರು ಕ್ರಿಯೆಗಳಲ್ಲಿ ಪರಮಾತ್ಮ ಇದ್ದಾನೆ. ಷಟ್ ಕ್ರಿಯೆಗ ಷಟ್ ಶಾಸ್ತ್ರಪ್ರಿಯ ಸ್ವಯಂ ತಾನು ಭಗವಾನ್ ವೇದವ್ಯಾಸದೇವರಾಗಿ ಅವತಾರ ಮಾಡಿ ವೇದವ್ಯಾಸದೇವರಾಗಿ ಬಂದು ಅಧಿಕಾರಿಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ತತ್ವಜ್ಞಾನವನ್ನ ಅವರಿಗೆ ಉಣಿಸಬೇಕು ಅವರಿಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಭಗವಂತ ನಾಲ್ಕು ವೇದಗಳನ್ನು ವಿಭಾಗ ಮಾಡಿ ಪಂಚಮ ವೇದ ಎಂಬುದಾಗಿ ವೇದಕ್ಕಿಂತಲೂ ದೊಡ್ಡದಾದ ತನ್ನ ಅನಂತವಾದ ಜ್ಞಾನ ಮೂಲಕವಾಗಿ ತನ್ನ ನಿರವಧಿಕವಾದ ಸ್ವತಂತ್ರವಾದ ಸಾರ್ವಜ್ಞ ಮೂಲಕವಾಗಿ ಐದನೆಯ ವೇದವನ್ನು ಇತಿಹಾಸ ಎಂಬುದಾಗಿ ಮಹಾಭಾರತವನ್ನು ರಚನೆ ಮಾಡಿದ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ ವೇದವನ್ನು ನಿರ್ಣಯವನ್ನು ಮಾಡುವುದಕ್ಕೋಸ್ಕರವಾಗಿ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ಭಗವಂತ ರಚನೆ ಮಾಡಿಕೊಟ್ಟಿದ್ದಾನೆ. ಹೀಗೆ ಆರು ಶಾಸ್ತ್ರಗಳನ್ನು ರಚನೆ ಮಾಡಿದ ಆರು ಶಾಸ್ತ್ರಗಳಿಗೆ ಪ್ರಿಯನಾದ ಪರಮಾತ್ಮ ಅಂತ ಭಗವಂತ. ಮತ್ತೆ ಅದೇ ರೀತಿಯಾಗಿ ತಮಷಟ್ಕ ಸಹಕ ನಮ್ಮ ಆರು ವಿಧವಾಗಿರತಕ್ಕಂತಹ ಎಲ್ಲ ತಮಸ್ಸು ಅಜ್ಞಾನ ಮೋಹ ಮಹಾಮೋಹ ಅಂಧತಾಮಿಶ್ರ ಎನ್ನುವಂತಹ ಆರು ತರಹದ ತಮಸ್ಸುಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಅದು ಪಂಚವಿಧವಾದ ಅವಿದ್ಯೆಗಳು. ಅದರ ಜೊತೆಗೆ ಇನ್ನೊಂದು ಅವಿದ್ಯೆಯನ್ನು ನಾವು ಸೇರಿಸಿಕೊಳ್ಳಬಹುದು. ಹೀಗೆ ಆರು ವಿಧವಾದ ಅವಿದ್ಯೆಗಳನ್ನು ಪರಿಹಾರ ಮಾಡುವಂತಹ ಪರಮಾತ್ಮ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ದಾಸರು ಬಹಳ ಸುಂದರವಾಗಿ ಇಲ್ಲಿ ನಮಸ್ಕಾರವನ್ನು ಮಾಡಿದ್ದಾರೆ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.